नमस्कार एलू इवत मैटर ऐन हेबकंद्रेडियोन हूर वीडियो मे हाँ यूट्यूब नानू हाते नानू मे वो प्रॉब्लम लोगो मे हाकनी अदर बैकग्राउंड म्यूजिक अद्न बारे म्यूजिक हाकनी अद्रद प्रॉब्लम कॉपीराइट बीत अद्रेनो क्रेडिट अद अड़ोद अद नमु बरंग अद्र ओनर यार बट अद्न ना क्रेडिट नमद ना तक कॉपीराइट बरबार अद कॉपीराइट बरबार सांग हम चूज मेग्रलरे वीडियो अपलोड बट अद कॉपीराइट बंद अडियो संबंध या बैकग्राउंड यूज मे अद बेरे तरती अद निम्ग आलरे कॉपीराइट बंतर अद्न रिमूव मे अल रिप्लेस मू बे निम्ग वीडियो आ रिप्लेस हम तोर्तनी अदू इलास वीडियो अपलोड चूज सांग चूज हेमु इला सांग हम अपलोड अडियोन हेतनी एला नोड्री स्वल्प चेन नॉलेज तीरकोरी नोड्री लास्ट टाइम ना इतना वीडियो लोगो मे वीडियो अपलोडी बट इलेनर कॉपीराइट बंद नोड्री इत कॉपीराइट यद बरती बेरेदार ओनर सांग ना यूज मतलब अद्क कॉपीराइट बंद नानु हाँ बेरेदार सांग यूज मी बट तगी ना चेंज मे वीडियो डिलीट मे सो अद ना ऐनमी इले कॉपीराइट हे ना नोड़ी एलिए कॉपीराइट बंद बट आव नन गई अद कॉपीराइट बंद अदान रिप्लेस डिसडी अल नन एड आपशन ट्रिमे कटमी तेगी इला रिप्लेस ना कटमी तेज बट रिप्लेस डिसडी रिप्लेस तोतनी आव रिप्लेस आडियो लाइब्ररी ओपन आगते टाइप ಈಗ ಆಡಿಯೋ ಲೈಬ್ರರಿ ಓಪನ್ ಆಕಿತ್ತಲ್ಲ ಇದ್ರೊಳಗೆ ನಾನು ಒಂದು ಸಾಂಗ್ ಚೂಸ್ ಮಾಡ್ತೀನಿ ಅದನ್ನ ಆ್ಯಡ್ ಮಾಡ್ತೀನಿ ಅಂದ್ರೆ ಅದ ರಿಪ್ಲೇಸ್ ಆಗುತ್ತೆ ಅಂದ್ರೆ ಅದ ಮೊದಲಿನ ಸಾಂಗ್ ಬದಲಿ ಈ ಸಾಂಗ್ ಬರುತ್ತೆ ಇದರಿಂದ ಯಾವುದೇ ತರಹದ ಕಾಪಿರೈಟ್ ಬರಂಗಿಲ್ಲ ಸೊ ಇದನ್ನ ಸೇವ್ ಮಾಡೋಣ ಈಗ ನೋಡ್ತೀರಿ ಇಲ್ಲಿ ಯಾವುದೇ ಕಾಪಿರೈಟ್ ಬಂದಿಲ್ಲ ಈಗ ಈಗ ಇದಾದ್ರೆ ಈಗ ಹೊಸ ವಿಡಿಯೋ ಅಪ್ಲೋಡ್ ಮಾಡೋದಾದ್ರೆ ಹೆಂಗ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಆಡಿಯೋ ಎಲ್ಲಿಂದ ಚೂಸ್ ಮಾಡ್ಬೇಕು ಅನ್ನೋದನ್ನು ಹೇಳ್ತೇನೆ ಇಲ್ಲಿ ಆಡಿಯೋ ಲೈಬ್ರರಿ ಕಾಣಿಸ್ತಿರಲ್ಲ ಇದು ಇದನ್ನ ಚೂಸ್ ಮಾಡ್ಬೇಕು ಇದ್ರೊಳಗ ನಿಮಗೆ ಯಾವ ಟೈಪ್ ಆಡಿಯೋ ಬೇಕಲ್ಲ ನೀವು ಇಲ್ಲಿ ಸರ್ಚ್ ಮಾಡಬಹುದು ಈಗ ನಿಮಗೆ ಯಾವದರ ಸೈಡ್ ಇದೆ ಸೈಡ್ ಬೇಕಂದ್ರೆ ಯಾವ ಟೈಪ್ ಬೇಕು ನಿಮಗೆ ಯಾವ ಟೈಪ್ ಬೇಕು ಆ ಟೈಪ್ ಹಾಕಬಹುದು ನನಗೆ ಈಗ ಟೈಮ್ ಲ್ಯಾಪ್ಸ್ ಬೇಕಂತಲೇ ನಾನು ಟೈಮ್ ಲ್ಯಾಪ್ಸ್ ಅನ್ನು ಹಾಕತೀನಿ ಈಗ ನಾನು ಒಂದು ಸಾಂಗ್ ನ ಚೂಸ್ ಮಾಡ್ತೀನಿ ಸೋ ನಂಗೆ ಸಾಂಗ್ ಸೆಲೆಕ್ಟ್ ಆದ್ಮೇಲೆ ಅದನ್ನ ಡೌನ್ಲೋಡ್ ಮಾಡ್ತೀನಿ ಅದು ಡೌನ್ಲೋಡ್ ಆಗಿದೆ ಆಲ್ರೆಡಿ ನಮ್ಮ ಪಿಸಿ ಡೌನ್ಲೋಡ್ ಆಗಿರ್ತೈತಿ ಅದರಿಂದ ನಾವು ಎಡಿಟಿಂಗ್ ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತೀವಲ್ಲ ಅದ್ರೊಳಗ ಎಡಿಟ್ ಮಾಡ್ಕೋಬೋದು ನಾ ಯೂಸ್ ಮಾಡೋದ ಪ್ರೀಮಿಯರ್ ಪ್ರೋ ಸೊ ಅದಕ್ಕೆ ನಾ ಪ್ರೀಮಿಯರ್ ಪ್ರೋ ಒಳಗೆ ಎಡಿಟ್ ಮಾಡ್ಕೋತೀನಿ ಆಲ್ರೆಡಿ ಫೈಲ್ ಇಂಪೋರ್ಟ್ ಮಾಡ್ಕೊಂಡಿನಿ ಈಗ ಇದಕ್ಕೆ ಏನು ಮಾಡ್ಕೋತೀನಿ ಅಂದ್ರೆ ಆಡಿಯೋ ಟ್ರ್ಯಾಕ್ನ ಏನು ಡೌನ್ಲೋಡ್ ಮಾಡ್ಕೊಂಡಿದ್ದಿಲ್ಲ ಅದನ್ನು ಇಂಪೋರ್ಟ್ ಮಾಡ್ಕೋತೀನಿ ಸೊ ವಿಡಿಯೋ ಅಂತೂ ಇಂಪೋರ್ಟ್ ಮಾಡ್ಕೊಂಡಿ ಈಗ ಆಡಿಯೋನು ಇಂಪೋರ್ಟ್ ಮಾಡ್ಕೋತೀನಿ ಸ್ವಲ್ಪ ಲೆಂದಿ ಇರೋದ್ರಿಂದ ನಾನು ಸ್ವಲ್ಪ ಎಲ್ಲ ಕ್ರಾಪ್ ಮಾಡ್ತೀನಿ ಅದನ್ನ ಬಟ್ ನಾವು ಆಗದ ಡೌನ್ಲೋಡ್ ಮಾಡಿದ ಬಿಟ್ಟು ಮತ್ತೆ ಬೇರೆ ಮ್ಯೂಸಿಕ್ ಹಾಕಿರ ಮತ್ತೆ ನಮ್ಗೆ ಕಾಪಿರೈಟ್ ಬರೋ ಚಾನ್ಸ್ ಇರ್ತೈತಿ ಸೊ ನಾವು ಯೂಟ್ಯೂಬ್ ಏನು ಕೊಡ್ತಿಲ್ಲ ಅದನ್ನು ನಾವು ಆಡಿಯೋ ಹಾಕೋದ ಬೆಟರ್ ಇರ್ತೈತಿ ಅದರಿಂದ ಯಾವುದೇ ಥರ ಕಾಪಿರೈಟ್ ಬರೋಂಗಿಲ್ಲ ಸೊ ಈಗ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಡಿಟ್ ಹೆಂಗಾದರೂ ಆಗೈತೆ ಅದ ವಿಡಿಯೋ ನನ್ನನ್ನು ಚೂಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೊಂದು ಡಿಸ್ಕ್ರಿಪ್ಷನ್ ಏನೋ ಒಂದು ಹಾಕ್ತೀನಿ ಓಕೆ ಜಸ್ಟ್ ನಿಮಗೆ ಸ್ಯಾಂಪಲಿಗೆ ತೋರ್ಸಕ್ಕೆ ಸೊ ಎಲ್ಲ ನೆಕ್ಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪಬ್ಲಿಕ್ ಮಾಡಿ ಪಬ್ಲಿಷ್ ಮಾಡಿ ಬಿಡ್ತೀನಿ ಇದರಿಂದ ಅಪ್ಲೋಡ್ ಆಕೈತಿ ವಿಡಿಯೋ ಬಟ್ ಇದಕ್ಕೆ ಯಾವುದೇ ಕಾಪಿರೈಟ್ ಬರಂಗಿಲ್ಲ ನೋಡ್ರಿ ಇಲ್ಲಿ ಕಾಪಿರೈಟ್ ನನ್ನ ಅಂತಿದೆ ಅಂದರೆ ಯಾವುದೇ ಕಾಪಿರೈಟ್ ಬಂದಿಲ್ಲ ಕ್ಲೈಮು ಬಂದಿಲ್ಲ ಅಂದರೆ ಲೈಫ್ ಲಾಂಗ್ ಇದೇನು ಅಪ್ಲೋಡ್ ಮಾಡಿಲ್ಲ ಇದು ಸೇಫ್ ಇರ್ತೈತಿ ಇದಕ್ಕೆ ಯಾವಾಗ್ಲೂ ಕಾಪಿರೈಟ್ ಬರಂಗಿಲ್ಲ ಇಲ್ಲಾರ ಸಮ್ ಟೈಮ್ಸ್ ಮುಂದೆ ಯಾವಾಗಾದರೂ ನಿಮ್ಗೆ ಕಾಪಿರೈಟ್ ಬರೋದಿರ್ತೈತಿ ಬಟ್ ಇದರಿಂದ ಯಾವಾಗೂ ನಿಮಗೆ ಕಾಪಿರೈಟ್ ಬರಂಗಿಲ್ಲ
ಸೊ ನೀವು ಯಾವಾಗಲೂ ಅಪ್ಲೋಡ್ ಮಾಡೋದಿತ್ತಂದ್ರೆ ಯೂಟ್ಯೂಬ್ ಪ್ರಿಫರ್ ಮಾಡಿದ ಆಡಿಯೋನ ಚೂಸ್ ಮಾಡಿರಿ, ಇಲ್ಲಾದ್ರೆ ನೀವು ಓನ್ ಕ್ರಿಯೇಟ್ ಮಾಡಿದ ಆಡಿಯೋಗೋನ ಹಾಕ್ರಿ. ಬಟ್ ಯಾರೋ ಮಾಡಿದ್ದನ್ನು ನೀವು ಅಡಿಯೋ ಅಂದ್ರೆ ಡೆಫಿನೆಟ್ಲಿ ಕಾಪಿರೈಟ್ ಒಂದಿಲ್ಲ ಒಂದಿನ ಬಂದು ಬರುತ್ತೆ, ಅದು ಯಾವಾಗಲೂ ಸೇಫ್ ಇರೋಂಗಿಲ್ಲ, ಅದರ ಕ್ರೆಡಿಟ್ ನಿಮಗೆ ಸಿಗೋಂಗಿಲ್ಲ. ಸೊ ಯೂಟ್ಯೂಬದ್ದು ಪ್ರಿಫರ್ ಮಾಡಿರಿ, ಇಲ್ಲ ನಿಮ್ಮದು ಓನ್ ಹಾಕ್ರಿ. ಈಗ ಇಷ್ಟೆಲ್ಲ ನಾಲೆಜ್ ತಿಳ್ಕೊಂಡಿರಿ, ಸ್ವಲ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿಪ್ಪ.